ಪಟ್ಟಣದ ಬಾಳಸಾಹೇಬ ಶಿರ್ಷೆಟ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ 2023-24 ಸಾಲಿನ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ಬಹುಮಾನ ವಿತರಣಾ ಸಮಾರಂಭ ಬಹಳ ಅದ್ಧೂರಿಯಾಗಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಚೇರ್ಮನ್ರಾದ ಸುರೇಖಾ ರಂಜಿತ್ ಶಿರ್ಷೆಟ್ ವಹಿಸಿದ್ದರು. ಅತಿಥಿಗಳಾಗಿ ಸ್ಮಿತಾ ರಾಜು ಕರಾಡ್ಕರ, ಅರ್ಚನಾ ಅಶೋಕ ಶಿತೋಳೆ, ತ್ರಿಶಾಲ ಕೋತ್ಲಿ, ಗೋಕುಲ್ ಜಾಧವ್, ಸುಪ್ರಿಯಾ ಪೋತಾರ, ಸವಿತಾ ಕೊಕಣೆ, ಸಂಗೀತಾ ಗೋರ್ಪಡೆ ಉಪಸ್ಥಿತರಿದ್ದು ಫೋಟೋ ಪೂಜೆ ಹಾಗೂ ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮಕ್ಕಳಿಂದ ಪ್ರಾರ್ಥನಾ ಗೀತೆ ಹಾಗೂ ಸ್ವಾಗತ ಗೀತೆ ನೆರವೇರಿಸಲಾಯಿತು. 2023-24 ಸಾಲಿನ ಕುರಿತು ಶಾಲಾ ವರದಿಯನ್ನು MA ಮುಕ್ತಾಂಬ ವಾಚನ ಮಾಡಿದರು. ಸಾಂಸ್ಕೃತಿಕ ಹಾಗೂ ಕ್ರೀಡಾ ವಿಭಾಗದಲ್ಲಿ ಗೆಲುವು ಸಾಧಿಸಿದವರಿಗೆ ಬಹುಮಾನವನ್ನು ಗಣ್ಯರು ವಿತರಿಸಿದರು. SB ಮುನೀಕ್ ಸ್ವಾಗತಿಸಿದರು. 7ನೇ ತರಗತಿಯ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಶಾಲಾ ಮುಖ್ಯೋಪಾಧ್ಯಾಯರಾದ ರವೀಂದ್ರ ಶಿರ್ಷೆಟ್ ಮಾತನಾಡಿ, ಮಕ್ಕಳು ಉತ್ತಮ ಚಾರಿತ್ರ್ಯದಿಂದ ನಡೆದುಕೊಳ್ಳಬೇಕು, ಮುಂದಿನ ಓದು ಚೆನ್ನಾಗಿ ಮಾಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಎಲ್ಲರೂ ತಮ್ಮ ತಮ್ಮ ವಿಭಾಗದಲ್ಲಿ ಭಾಗವಹಿಸಿ ಸಾಕಷ್ಟು ಶ್ರಮಪಟ್ಟು ನೀವು ಸರ್ಟಿಫಿಕೇಟ್ಗಳನ್ನು ಪಡ್ಕೊಂಡ್ರಿ, ಬಹುಮಾನವನ್ನು ಪಡ್ಕೊಂಡಿದ್ದೀರಿ. ಆದರೆ ಹಿಂದಿನ ಉದ್ದೇಶ ಒಂದೇ ಇತ್ತು, ಎಲ್ಲ ಮಕ್ಕಳಲ್ಲಿರುವಂಥ ಸುಪ್ತ ಗುಣಗಳನ್ನು ಎತ್ತಿ ಹಿಡಿಯೋದು, ಹಾಗೂ ಅವರು ಮುಂದಿನ ಜೀವನದಲ್ಲಿ ನಾವು ಯಾವ್ಯಾವ ಸ್ಪರ್ಧೆಗಳನ್ನು ತೆಗೆದುಕೊಂಡಿದ್ದೇವೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಮುಖ್ಯವಾಗಿದ್ದಾವೆ. ನೀವು ಇದೇ ರೀತಿ ಸ್ಪರ್ಧೆ ಒಳಗೆ ಮುಂದುವರ್ಕೊಂಡು ಹೋದ್ರೆ ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಅಥವಾ ರಾಷ್ಟ್ರೀಯ ಮಟ್ಟಕ್ಕೆ ಪ್ರಸಿದ್ಧಿಯನ್ನು ಪಡೆದುಕೊಂಡ್ರೆ ಒಂದು ಸರ್ಟಿಫಿಕೇಟ್ ಮೇಲೆ ಯಾವುದೋ ನೌಕರಿಯನ್ನು ಪಡಿಬೋದು ನೀವು. ಇವತ್ತು ಬೀಳ್ಕೊಡೋ ಸಮಾರಂಭ ಮಾಡ್ತಾ ಇದ್ದೀವಿ. 7ನೇ ತರಗತಿ ಮಕ್ಕಳು ನಮ್ಮ ಶಾಲೆಯಲ್ಲಿ LKG ಏಳನೇ ತರಗತಿವರೆಗೆ ನಮ್ಮ ಶಾಲೆಯಲ್ಲಿ ಕಲಿತ್ಕೊಂಡಿದ್ದಾರೆ. ನೀವು ಕಲಿಯುವಾಗ ನಮ್ಮ ಶಾಲೆಯ ಶಿಕ್ಷಕರು ಕೆಲವೊಮ್ಮೆ ಹೊಡೆದಿರಬೇಕು, ಶೆಟ್ಟಿಗೆ ಬಂದಿರಬೇಕು ಅಥವಾ ತಿದ್ದಬೇಕಾದ್ರೆ ಕಠೋರವಾದ ಶಿಕ್ಷೆಯನ್ನು ಸಹಿತ ನಿಮಗೆ ನೀಡಿರಬೇಕು. ಯಾಕಪ್ಪ ಇದನ್ನು ಮಾಡಿದ್ರಂತಂದ್ರೆ ನೀವು ಒಳ್ಳೆಯ ವ್ಯಕ್ತಿಗಳಾಗಬೇಕು ಮುಂದಿನ ದಿನಗಳಲ್ಲಿ ಅನ್ನೋಂಥ ಉದ್ದೇಶದಿಂದ ಮಾಡಿದ್ದಾರೆ. ಯಾವುದೇ ರೀತಿಯಾಗಿರುವಂಥ ದ್ವೇಷ ಇಲ್ಲ. ಗುರುವಿಗೆ ತನ್ನ ಶಿಕ್ಷಕನೇ, ತನ್ನ ಶಿಷ್ಯನೇ ಮಗುವಾಗಿರ್ತಾನೆ. ಶಾಲೆಯಲ್ಲಿ ಬಂದ ಮೇಲೆ ತನ್ನ ಮಗುವಿನಕ್ಕಿಂತಲೂ ಹೆಚ್ಚು ಕಾಳಜಿ ತನ್ನ ಶಿಷ್ಯನ ಬಗ್ಗೆ ವಹಿಸ್ತಿರ್ತಾರೆ ಗುರು. ಅದಕ್ಕೆ ನಿಮ್ಗೆ ಹೊಡೆದಿದ್ರೆ ಬಡ್ದಿದ್ರೆ ಅದು ನಿಮ್ಗೆ ಒಳ್ಳೇದಕ್ಕಾಗಿ. ಡಾಕ್ಟರ್ ಸುರೇಶ್ ಮಾತನಾಡಿದ್ರು, ಒಂದು ಸ್ಟೆಪ್ ಅದ, ಒಂದು ಕಲ್ಲು, ಒಂದು ಕೆತ್ತನೆ ಮಾಡಿ ಮೂರ್ತಿ ಮಾಡಿ ಒಂದು ಎಲ್ಲರಿ ಮೂಲಾಗಿಟ್ರು, ಅದಕ್ಕೆ ಒಂದು ಸ್ವಲ್ಪ ಅರ್ಶಿನ ಕುಕ್ಕು ಮಾಚರಿ ಏನಾಗ್ತೈತೆ, ಏನಾಕೈತಿ ದೇವರು? ಅದಕ್ಕೆ ನೀವು ಕಾಲಾಗಿನ ಕಲ್ಲಾಗಬಾರ್ದು, ಕೆತ್ತನೆ ಮೂರ್ತಿ ಆಗಬೇಕು. ಇವತ್ತು ನಿಮ್ಮ ಪರಿಶ್ರಮ, ನಿಮ್ಮದು ಅನ್ನೋಕ್ಕಿಂತ ನಿಮ್ಮ ಮನೆಯೇ ಅವ್ರ ಪರಿಶ್ರಮ. ಇವತ್ತು ನಿಮ್ಮನ್ನ 7ನೇತ್ತಾಗಲಿ, 6ನೇತ್ತಾಗಲಿ, 5ನೇತ್ತಾಗಲಿ, 4ನೇತ್ತಾಗಲಿ, 3ನೇತ್ತೆ, 2ನೇತ್ತೆ ಡೈಲಿ ಮುಂಜಾನೆ ಎದ್ದು ಕೂಡಲೇ ಒಂದು 6 ವರ್ಡ್ ಬರೀರಿ. ಯಾವ ವರ್ಡ್, ಯಾವ ಶಬ್ದ ಬರಬೇಕು? ಓಡೋದು 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 ಓಡೋದು, ಅದರ ಸೆಂಟರ್ದಾಗಿಂದ ಡೂ ತೆಗೀರಿ. ಏನಾಯ್ತದು, ಏನಾಕೈತದು? ದಾಟ್ಸ್ ಕರೆಕ್ಟ್. ಯಾವಾಗ ಓದು 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 ಓದು, ನೀವು ಓದ್ರೆ ನಿಮ್ಮ ತಲೆಯಾಗ ಒಂದು ಸ್ವಲ್ಪ ಏನಾರ ಹೋಗ್ತೈತೆ. ಫೌಂಡೇಶನ್ ಎಲ್ಲಿರ್ತೈತಪ್ಪ? ಫಸ್ಟ್ ನರ್ಸರಿ, LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್, ಥರ್ಡ್, ಸೆವೆಂತ್. ಸೆವೆಂತ್ ಬಂದ ಕೂಡ ನಿಮ್ಗೆ ಏನಾಗ್ತೈತೆ, ಒಂದು ನಿಮಗೊಂದು ಜವಾಬ್ದಾರಿ ಬಂದಿರ್ತೈತೆ, ಆ ಸ್ಕೂಲ್ ಹೆಸರಾಗಲಿ, ನಮ್ಮ ಮನೆ ಹೆಸರಾಗಲಿ. ಯಾರು ಯಾವ ಸ್ಟೂಡೆಂಟ್ ಹುಟ್ಟ ಹುಷಾರಿರಂಗಿಲ್ಲ, ಡಿಗ್ರಿ ನಾಲೆಜ್ ಇರಂಗಿಲ್ಲ, ಅದನ್ನು ಪ್ರಯತ್ನ ಮಾಡಬೇಕು, ನೀವು ಮಾಡಲೇಬೇಕು. ಡೂ ಆರ್ ಡೈ ಅಂತಾರೆ ಗೊತ್ತೈತಿ, ಅಂದರೆ ಏನದು ಡೂ ಆರ್ ಡೈ ಅಂದರೆ ಮಾಡು ಇಲ್ಲವೇ ಮಾಡಿ ಅಂದ್ರೆ ತಲೆ ಹೇಳ್ತು ತಲೆಗೈತೆ. ಒಂದು ಇಂಗ್ಲೀಷ್ನ ಒಂದು ಥಾಟ್ಸ್ ಬರುತ್ತೆ, ಇಫ್ ಹೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ಹೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್. ನಿಮ್ಮ ಆರೋಗ್ಯ ಸ್ವಲ್ಪ ಕೆಟ್ಟರೆ ಏನೇ ಇಲ್ಲ,
ಯಾಕಂದ್ರೆ ನೀರು ಕುಡಿತೀರಿ, ಡಾಕ್ಟರ್ ಹತ್ರ ಹೋಗ್ತೀರಿ, ಮೆಡಿಸಿನ್ ತೊಗೋತೀರಿ, ಹೋಗ್ತೀರಿ. ಇಫ್ ವೆಲ್ತ್ ಈಸ್ ಲಾಸ್ಟ್, ಇಫ್ ವೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್ ಅಂದ್ರೆ ಸಂಪತ್ತು ಕಳ್ಕೊಂಡ್ರೆ ಏನು ಕಳ್ಕೊಂಡಿರಂಗಿಲ್ಲ, ಮತ್ತೆ ಹುಡಿಸ್ಬೋದು. ಇಫ್ ವೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್. ಸಂಪತ್ತು ನೀವು ಇವತ್ತು ಕಳ್ಕೊಂಡ್ರಿ, ನಿಮ್ಮಲ್ಲಿ ಒಂದು ಕ್ಯಾಪೆಬಲ್ ಇತ್ತು, ನಾ ದುಡಿತೀನಿ ದುಡಿತೀನಿ ದುಡಿತೀನಿ, ಅದೇ. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್. ಒಂದು ಸಲ ಗುಣ ಕಳ್ಕೊಂಡ್ರೆ ನೀವು ಜೀವನದಾಗ ಎಲ್ಲಾನು ಕಳ್ಕೊಂಡ್ರಿ. ಏಳನೇ ತರಗತಿಯ ವಿದ್ಯಾರ್ಥಿಗಳು ಶಾಲೆಗೆ ಕಾಣಿಕೆಯನ್ನು ನೀಡಿದ್ರು. ಆಟದಲ್ಲಿ ಸಮಗ್ರ ವಿರಾಗಿಯ ಪ್ರಶಸ್ತಿಯನ್ನು ಪ್ರಜ್ವಲ್ ಕುಂಬಾರ ಹಾಗೂ ಮನಸ್ವಿ ಕಾಂಬಳೆ ಅವರಿಗೆ ನೀಡಲಾಯಿತು. ಅದೇ ರೀತಿ ಆದರ್ಶ ವಿದ್ಯಾರ್ಥಿಯಾಗಿ ಶಂಕರ ಉಮರಾಣೆ ಅವರನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ SS ನಂದಗಾವೆ, SG ಕುಂಬಾರ, SR ಮಲ್ಲಣ್ಣನವರ ಉಪಸ್ಥಿತರಿದ್ದರು. MM ಮಠಪತಿ ಅವರು ವಂದಿಸಿದರು. KK ಮಾಂಗ ಕಾರ್ಯಕ್ರಮ ನಿರೂಪಿಸಿದರು.